ಆಗಲೇ ಇವತ್ತಿಗೆ ಇವತ್ತು ರಾತ್ರಿ 12 ಗಂಟೆಗೆ ಅದು ದರ್ಖಾಸ್ತು ಆಗುತ್ತೆ, ಕ್ಲೋಸ್ ಆಗುತ್ತೆ. ಆ್ಯಕ್ಚುಲಿ 3 ದಿನದ ಮಟ್ಟಿಗೆ ಹಾಕಿದ್ರೆ ಇವತ್ತು ಮುಗಿಯುತ್ತೆ. ನೀವು ಕೇಳಿರೋ ಪ್ರಶ್ನೆಗೆ ಸಾಮಾನ್ಯವಾಗಿ ತಾಲೂಕಿನಲ್ಲಿ ತಹಸೀಲ್ದಾರರು ಅಥವಾ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಸೆಕ್ಷನ್ 144ನ ಜಾರಿ ಮಾಡುವಂಥ ಜವಾಬ್ದಾರಿ ಅಥವಾ ಅಧಿಕಾರ ಇರ್ತದೆ. ನಮಗೆ ಬೇಸಿಡ ಅನ್ನೋ ಪೊಲೀಸ್ ರಿಪೋರ್ಟು ಯೂಶ್ವಲಿ ಇಂಥ ಸಂದರ್ಭಗಳಲ್ಲಿ ಎರಡು ಗುಂಪುಗಳ ನಡುವೆ ಅಥವಾ ಯಾವುದಾದ್ರೂ ಒಂದು ವಿಚಾರವಾಗಿ ನಗರದಲ್ಲಿ ಅಥವಾ ತಾಲೂಕಿನಲ್ಲಿ ಗಲಾಟೆ, ಗದ್ದಲ, ಗೊಂದಲ ಅಥವಾ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಬಹುದು ಎಂಬ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದರೆ, ಅವರು ಗುಪ್ತಚರ ವರದಿ ಇದ್ದರೆ ಪೊಲೀಸವರು ನಮಗೆ ನೇರವಾಗಿ ವರದಿ ಕೊಡ್ತಾರೆ, ಸಬ್ಮಿಟ್ ಮಾಡ್ಕೋತಾರೆ. ಈ ಈ ಪ್ರಸ್ತುತ ಪ್ರಕರಣದಲ್ಲೇ ನನಗೆ ಪೊಲೀಸವರಿಂದ ವರದಿ ಬರುತ್ತೆ 1ನೇ ತಾರೀಕು ಈ ರೀತಿ ಪುರಸಭಾ ಕಟ್ಟಡದ ಉದ್ಘಾಟನೆ ವಿಚಾರವಾಗಿ ಎರಡು ರಾಜಕೀಯ ಪಕ್ಷಗಳ ನಡುವೆ ಸ್ವಲ್ಪ ತಿಕ್ಕಾಟ ಇದ್ದು ಘರ್ಷಣೆಗಳು ಸಂಭವಿಸುವ ಎರಡು ಗುಂಪುಗಳ ನಡುವೆ ಘರ್ಷಣೆ ಸಂಭವಿಸಿ ಬಂಗಾರಪೇಟೆ ನಗರ ಪ್ರದೇಶದಲ್ಲಿ ಸ್ವಲ್ಪ ಬೆಗುವಿನ ವಾತಾವರಣ ಆಗಬಹುದು ಎಂಬತಕ್ಕಂಥ ಒಂದು ವರದಿ ನನಗೆ ಕೊಡ್ತಾರೆ. ಆ ವರದಿ ಆದಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಉಪವಿಭಾಗಾಧಿಕಾರಿಗಳ ಗಮನಕ್ಕೆ ತಂದು ಅವರ ಅಭಿಪ್ರಾಯವನ್ನು ಪಡೆದು ಅಗತ್ಯ ಕಂಡು ಬಂದಿದ್ದಕ್ಕೆ ನಾವು ಮತ್ತು ನಮ್ಮ ಡಿವೈಎಸ್ ಪ್ಯೂರ್ ಇನ್ಸ್ಪೆಕ್ಟರ್ ಅವರು ಚರ್ಚೆ ಮಾಡಿ 144ನ 3 ದಿನದ ಮಟ್ಟಿಗೆ ಈ ಉದ್ಘಾಟನಾ ವಿಚಾರಗಳು ಸ್ವಲ್ಪ ಇದಾಗುವವರೆಗೂ ನಾವು ಮಾಡಿದ್ದು ನಿಜ, ಅದರಂತೆ ನಾವು ಜಾರಿ ಮಾಡಿದ್ವಿ 144. ಸ್ಪೆಸಿಫೈ ಮಾಡಿದ್ದೀವಿ ಕೂಡ 144 ಹಾಕ್ಬಿಟ್ಟು ಜನರಲೈಸ್ ಮಾಡಿ ಇಡೀ ನಗರದಲ್ಲಿ ನಾವೇನು ಪೊಲೀಸ್ ಪಹರೆ ಹಾಕಿರಲಿಲ್ಲ. ಇಡೀ ನಗರದಲ್ಲಿ ಸಹಜ ಜನಜೀವನಕ್ಕೆ ಯಾರು ಟ್ರೈನಲ್ಲಿ ಹೋಗ್ತಾರೆ, ಬಸ್ಸಲ್ಲಿ ಹೋಗ್ತಾರೆ, ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ, ವ್ಯಾಪಾರ ವಹಿವಾಟು ಅಥವಾ ದಿನನಿತ್ಯದ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ನಿರ್ಬಂಧವನ್ನಾಗಲಿ ಅಥವಾ ಏರಿಕೆಯನ್ನಾಗಲಿ ಮಾಡಿಲ್ಲ. ಎಲ್ಲೂ ಪೊಲೀಸರು ಯಾರಿಗೂ ತೊಂದರೆ ಮಾಡಿಲ್ಲ ಅಥವಾ ಯಾರನ್ನು ಕೂಡ ಈ ಕರೋನಾ ಸಮಯದಲ್ಲಿ ನಿರ್ಬಂಧಿಸಿದವಲ್ಲ. ಮನೆಯಿಂದ ಆಚೆನೆ ಬರಬೇಡಿ, ಅಂಗಡಿಗೆ ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಹೋಗಬೇಕು, ಇಂಥ ಅಂಗಡಿಗಳು ಮಾತ್ರ ಓಪನ್ ಇರಬೇಕು, ಇಂಥ ಅಂಗಡಿ ಕ್ಲೋಸ್ ಇರಬೇಕು, ಆ ಥರದ್ದು ಯಾವುದೂ ಇರಲಿಲ್ಲ. ನಮಗೂ ಗೊತ್ತಿದೆ, ನಮಗೆ ಉದ್ದೇಶ ಇದ್ದಿದ್ದೇನು ಅಂತ ನಾವು ಪ್ರಿಯಾಂಬಲಲ್ಲಿ ಹೇಳ್ತೀವಿ ನಮ್ಮ ಆದೇಶದಲ್ಲಿ, ಮತ್ತು ಆರ್ಡರಲ್ಲಿ ಹೇಳಿದ್ದೀವಿ. ನಮಗೆ ವಿಷಯ ಇದ್ದಿದ್ದು ಹೊಸ ಪುರಸಭಾ ಕಟ್ಟಡದ ಉದ್ಘಾಟನೆ ಸಹಜ ಜನಜೀವನಕ್ಕೆ ಮತ್ತು ಸಾಮಾನ್ಯನಿಗೆ, ಬಂಗಾರಪೇಟೆಯ ಸಾಮಾನ್ಯ ಶ್ರೀ ಸಾಮಾನ್ಯನಿಗೆ ಯಾವುದೇ ರೀತಿಯ ಅಡ್ಡಿ ತೊಂದರೆ ಆತಂಕ ಮಾಡಿಲ್ಲ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವರು ಯಾರು ಅದನ್ನು ಹೇಳಿದ್ರು ಅವರೇ ಪ್ರತಿಕ್ರಿಯೆ ಹೇಳಬೇಕು ಯಾಕೆ ಹೇಳಿದ್ರು ಅಂತ. ನಮ್ಮ ಮಾನ್ಯ ಶಾಸಕರು ಅನೇಕ ಕಡೆ ಹೇಳ್ತಾ ಇರ್ತಾರೆ, ಸಾಮಾನ್ಯ ನಾನು ಸರ್ಕಾರಿ ನೌಕರರ ಪರ, ಸರ್ಕಾರಿ ಅಧಿಕಾರಿಗಳು ನೌಕರರ ಬಗ್ಗೆ ನನಗೆ ವಿಶ್ವಾಸ ಮತ್ತು ಅಪಾರವಾದ ಕಾಳಜಿ ಇದೆ ಅಂತ. ಅವರು ನನ್ನ ಬಗ್ಗೆ ಕಾಳಜಿಯಿಂದಲೇ ಬಹುಶಃ ಆ ಮಾತನ್ನು ಹೇಳಿರಬೇಕು. ಇನ್ನೊಂದು, ಈ ಭುವನದ ಬೆಳಕು ಅಂತ ಯಾರನ್ನು ಭಗವಾನ್ ಬುದ್ಧರನ್ನು ಕರಿತೀವಿ, ಭಗವಾನ್ ಬುದ್ಧರು ಒಂದು ಅವ್ರದ್ದು ಜಾತಕ ಕಥೆಗಳು ಅಂತ ಬರ್ತವೆ, ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಯಾರಾದರೂ ಏನಾದರೂ ಒಂದು ವಸ್ತುವನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಅಷ್ಟೇ, ಅವರು ಸ್ವೀಕರಿಸಿದ್ರೆ ಅಷ್ಟೇ ಅವ್ರದ್ದಾಗುತ್ತೆ, ಇಲ್ಲಾಂದರೆ ಯಾರು ಯಾರ ಹತ್ರ ಆ ವಸ್ತು ಇತ್ತು ಅವ್ರ ಹತ್ರನೇ ಉಳಿಯುತ್ತೆ ಅಂತ. ಹಾಗೆ ಈಗ ನಾನು ಅದನ್ನು ಸ್ವೀಕರಿಸ್ತಾ ಇಲ್ಲ, ಅದನ್ನು ಅಲ್ಲಗಳೀತೀನಿ ಅಂತ ಅಷ್ಟೇ ಹೇಳ್ಬೋದು. ಧನ್ಯವಾದ.